ಆವರಿಕೆ ಗಿಡ ಅಥವಾ ತಂಗಡಿ ಹಳ್ಳಿಗರ ಜಾನಪದ ಹಾಗೂ ಸಾಂಪ್ರದಾಯಿಕತೆಯಲ್ಲಿ ಹಾಸುಹೊಕ್ಕಾಗಿರುವಂತಹ ಸಸ್ಯ. ಆವರಿಕೆಯ ವೈಜ್ಞಾನಿಕ ಹೆಸರು ಸೆನ್ನಾ ಆರಿಕ್ಯುಲೇಟಾ ಅಥವಾ ಕ್ಯಾಸಿಯಾ ಆರಿಕ್ಯುಲೇಟಾ. ಈ ಸಸ್ಯದ ಕುಟುಂಬವನ್ನ ಕೆಲವರು ಫೆಬಾಸಿಯೇ ಎಂದರೆ ಮತ್ತೆ ಕೆಲವರು ಸೀಸಲ್ಪೈನೇಸಿಯೇ ಎಂದಿದ್ದು, ಸಂಸ್ಕೃತದಲ್ಲಿ ಆವರ್ತಕಿ, ಪಿತ್ಕಲಿಕ, ಮೊನೋಜಿಯನ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ಆವರಿಕೆ, ತಂಗಡಿ ಎಂದು, ಆಂಗ್ಲ ಭಾಷೆಯಲ್ಲಿ ಟ್ಯಾನರ್ಸ್ ಕ್ಯಾಸಿಯಾ, ಆವರಂ, ಟೀ ಟ್ರೀ, ಮೆಚೂರ್ ಟೀ ಟ್ರೀ, ಸ್ಟಪ್ಟಿಕ್ ವೀಡ್ ಇತ್ಯಾದಿ ಹೆಸರುಗಳಿವೆ. ಉಷ್ಣವಲಯದ ನಿವಾಸಿಯಾಗಿರುವ ತಂಗಡಿ ಭಾರತ, ಶ್ರೀಲಂಕಾ, ಬರ್ಮಾ ಇತ್ಯಾದಿ ರಾಷ್ಟ್ರಗಳಲ್ಲಿ ಕಂಡುಬರುವ ಸಸ್ಯವಾಗಿದ್ದು, ಬಂಜರು ಭೂಮಿ, ರಸ್ತೆ ಬದಿಗಳು, ಕೆರೆಕಟ್ಟೆಗಳ ಪಕ್ಕ ಅನಾಯಾಸವಾಗಿ ಬೆಳೆಯುವ ಸಸ್ಯವಾಗಿದ್ದು, ಸುಮಾರು 7-8 ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲ, ಹಲವಾರು ಗಟ್ಟಿಯಾದ ಕವಲುಗಳಿಂದ ಕೂಡಿದ ಪೊದೆಯಂತೆ ಕಾಣುವ, ಕೆಲವೊಮ್ಮೆ ಮರದೋಪಾದಿಯಲ್ಲಿ ಬೆಳೆಯಬಲ್ಲ ಸಸ್ಯವಾಗಿದೆ. ಈ ಗಿಡದ ಎಲೆಗಳ ಎರಡೂ ಬದಿಗಳಲ್ಲಿ 10 ಕಿರಿಪತ್ರಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು, ಪ್ರತಿ ಶಾಖೆಯ ತುದಿಯಲ್ಲಿ 5 ದಳಗಳಿಂದ ಕೂಡಿದ ಹಳದಿ ಬಣ್ಣದ ಆಕರ್ಷಕ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿರುತ್ತವೆ. ಸುಮಾರು 7-11 ಸೆಂಟಿಮೀಟರ್ ಉದ್ದದ ಹಸಿರು ಬಣ್ಣದ ನೀಳವಾದ ತೆಳುವಾದ ಕಾಯಿಗಳು ಗೊಂಚಲುಗಳಲ್ಲಿ ಕಾಣಸಿಗುತ್ತವೆ. ಈ ಕಾಯಿಗಳು ಒಣಗಿದ ಬಳಿಕ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕಾರ್ಡಿಕ್ ಗ್ಲುಕೋಸೈಡ್, ಅಂಟ್ರಾಕ್ವೀನ್ 1, ಟ್ಯಾನಿನ್ಸ್, ಬಿ ಸಿಟೋಸ್ಟೆರಾಲ್, ಫ್ಲೇವೋನಾಯ್ಡ್ಸ್, ಪಾಲಿಸ್ಯಾಕ್ರೈಡ್ಸ್, ಸ್ಯಾಪೋನಿನ್ಸ್, ರಿಸೋರ್ಸಿನಾಲ್, ಎನ್ ಹೆಕ್ಸಡೆಕೆನಾಯ್ಕ್ ಆಸಿಡ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಆವರಿಕೆಯನ್ನ ಸಾಂಪ್ರದಾಯಿಕ, ಆಯುರ್ವೇದ, ಸಿದ್ಧ ಹಾಗೂ ಚೈನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಮಧುಮೇಹ, ಮೂತ್ರದ ಅಸ್ವಸ್ಥತೆಗಳು, ಕಣ್ಣಿನ ತೊಂದರೆ, ಕ್ಯಾನ್ಸರ್, ಜಠರದ ಕಾಯಿಲೆಗಳು, ಇಲಿ ಕಡಿತ ಮುಂತಾದ ಸಮಸ್ಯೆಗಳಲ್ಲಿ ಬಳಸಲಾಗುತ್ತದೆ. ತಂಗಡಿಯ ಪ್ರಮುಖ ಉಪಯೋಗವೆಂದರೆ, ಇದರ ಹೂವಿನ ಪಕಳೆಗಳಿಂದ ತಯಾರಿಸಲಾಗುವ ಚಹಾ 10 ಔಷಧೀಯ ಗುಣಗಳಿಂದ ಕೂಡಿದ್ದು, ಶರೀರವನ್ನ ತಂಪಾಗಿರಿಸಲು, ಮಧುಮೇಹವನ್ನ ನಿಯಂತ್ರಿಸಲು, ವಿಷಾಹಾರದ ತೊಂದರೆಗಳಿಂದ ಕಾಪಾಡಲು, ಹೀಗೆ 10 ಗುಣಗಳಿಂದ ಕೂಡಿರುವ ಒಂದು ಅದ್ಭುತವಾದ ಪೇಯವಾಗಿದೆ. ಈ ಪಕಳೆಗಳನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಸಹ ಬಹಳ ದಿನಗಳ ಕಾಲ ಬಳಸಬಹುದಾಗಿದೆ. ರಕ್ತಸ್ರಾವ ನಿರೋಧಕ ಗುಣಗಳಿಂದ ಕೂಡಿರುವ ತಂಗಡಿಯ ಎಲೆಗಳನ್ನ ಅರೆದು ಗಾಯಗಳಿಗೆ ಲೇಪಿಸಬಹುದಾಗಿದ್ದು, ಜಂತುಹುಳುಗಳ ಸಮಸ್ಯೆಯಲ್ಲಿ ತಂಗಡಿಯ ಎಲೆಗಳ ಕಷಾಯವನ್ನ ಸೇವಿಸಬಹುದಾಗಿದೆ. ತಂಗಡಿಯ ಬೇರು ಹಾಗೂ ಬೀಜಗಳಿಂದ ಸಂಧಿವಾತಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ತಂಗಡಿಯ ಯಾವುದೇ ಅಡ್ಡಪರಿಣಾಮಗಳು ಇಲ್ಲದಿದ್ದರೂ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವವರು ಈ ಸಸ್ಯದ ಉತ್ಪನ್ನಗಳನ್ನ ಸೇವಿಸಬಾರದು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಬಳಸುವಂತಿಲ್ಲ.